स्वागत है आपका आई टू न्यूज में, मैं आपके साथ मोहम्मद नासिर। 14 जुलाई को चंद्रयान 3 ने जो उड़ान भरी थी, आज 23 अगस्त 2023 को शाम 6:04 पर चांद की साउथ सतह पर सॉफ्ट लैंडिंग करने पर इंडी शहर में खुशी मनाई गई। और कई तरह से खुशी मनाई गई है। केजीएस स्कूल के सभी तलबा ने दुआ की थी कि चंद्रयान 3 की सॉफ्ट लैंडिंग हो, और साथ ही भीमा शंकर शुगर फैक्ट्री के एम्प्लॉयज ने ड्यूटी खत्म करके वैन में आते वक्त वैन में ही खुशी का इजहार किया है। और शहर के नेहरू कॉम्प्लेक्स के सभी दुकानदारों ने मिलकर खुशी का इजहार किया। डॉक्टर APJ अब्दुल कलाम फाउंडेशन ने पटाखे फोड़कर और मिठाई तकसीम करते हुए खुशी का इजहार किया है। आइए देखते हैं। ವಿಜ್ಞಾನಿಗಳಿಗೂ ಸಹಿತ ಶುಭಾಶಯಗಳನ್ನು ಕೋರುತ್ತಾ, ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಈ ನಮ್ಮ ಇಂಡಿ ತಾಲೂಕಿನ ಈ ಚಂದ್ರಯಾನ ಉಡಾವಣೆಯಲ್ಲಿ ಇಂಡಿ ತಾಲೂಕಿನವರೇ ಆದಂಥ ಒಬ್ಬ ವಿಜ್ಞಾನಿಯಾದಂಥ ವಿಲಾಸ ಸಹಿತ ಕೆಲಸ ಮಾಡಿರುವುದು ನಮ್ಮೆಲ್ಲರಿಗೂ ಹೆಮ್ಮೆ ತರುವಂಥ ಸಂಗತಿ. ಹೀಗೆ ಭಾರತ ಇವತ್ತು ಯಶಸ್ವಿಯಾಗಿ ಚಂದ್ರಯಾನ ಉಡಾವಣೆ ಮಾಡಿದ್ದಕ್ಕೆ ನಾವೆಲ್ಲರೂ ಸಂತೋಷವಾಗಿಕೊಂಡು ಇವತ್ತು ಇಲ್ಲಿ ಇಂಡಿ ನಗರದಲ್ಲಿ APJ ಅಬ್ದುಲ್ ಕಲಾಂ ಅವರ ಫೌಂಡೇಶನ್ ವತಿಯಿಂದ ಸಂಭ್ರಮಾಚರಣೆಯಲ್ಲಿ ಎಲ್ಲರೂ ಭಾಗಿಯಾಗಿದ್ದೀವಿ. ಇದೇ ರೀತಿ ಭಾರತ ತನ್ನ ಬಾಹ್ಯಾಕಾಶ ಯಾನದಲ್ಲಿ ತನ್ನ ಮೈಲುಗಲ್ಲನ್ನು ಇನ್ನೂ ಮುಂದುವರಿಸುತ್ತಾ ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡ ಶಕ್ತಿಯಾಗಿ ಭಾರತ ಹೊರಹೊಮ್ಮಲಿ ಅಂತೇಳಿ ನಾವು ಎಲ್ಲರೂ ಹಾರೈಸಿ ಇಲ್ಲಿ ಕರೆಸಿ ನಮಗೆಲ್ಲ ಮಾತಾಡಲು ಅವಕಾಶ ಕೊಟ್ಟಿದ್ದ ಸರ್ವರಿಗೆ ಒಂದು ದಿವಸ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ. ಇವತ್ತಿನ ಈ ಒಂದು ಶುಭ ಸಂದರ್ಭದಲ್ಲಿ ಚಂದ್ರಯಾನ 3 ಯಶಸ್ವಿ ಒಂದು ಲ್ಯಾಂಡಿಂಗ್ ವ್ಯವಸ್ಥೆ ಇವತ್ತು ಯಶಸ್ವಿ ಆಗೈತಿ. ಈ ಒಂದು ಯಶಸ್ವಿ ಸಂಭ್ರಮಾಚರಣೆಯಲ್ಲಿ ನಮ್ಮ APJ ಅಬ್ದುಲ್ ಕಲಾಂ ಸಂಘಟನೆ ವತಿಯಿಂದ ನಾವು, ಯಾಕಂದ್ರೆ ಅಬ್ದುಲ್ ಕಲಾಂ ಅವರ ಒಂದು ಕನಸಿತ್ತು, ಭಾರತ ವಿಜ್ಞಾನದಲ್ಲಿ ಮತ್ತು ತಂತ್ರಜ್ಞಾನದಲ್ಲಿ ಪ್ರಥಮ ಸ್ಥಾನ ಇರಬೇಕು ಅಂತೇಳಿ ಇವತ್ತು ನಾವು ಅವರ ಕನಸನ್ನ ಯಶಸ್ವಿಗೊಳಿಸಿದ್ದೇವೆ. ದಕ್ಷಿಣ ಧ್ರುವದಲ್ಲಿ ಪ್ರಥಮವಾಗಿ ಇರದಂತ ಒಂದು ಚಂದ್ರಯಾನದ ಮೊದಲವಾಗಿ ಭಾರತೀಯರು ನಾವು ಕುಂತಿದ್ದೇವೆ ಅನ್ನೋಕ್ಕೆ ಹೆಮ್ಮೆ ಪಡ್ತೇವೆ. ಇವತ್ತು ಅದರ ಶ್ರೇಯಸ್ಸನ್ನು APJ ಅಬ್ದುಲ್ ಕಲಾಂ ಅವರಿಗೆ ಸಲ್ಲಬೇಕು. ವಿಶೇಷವಾಗಿ ಇವತ್ತಿನ ಈ ಒಂದು ಯಶಸ್ವಿಯಲ್ಲಿ ನಮ್ಮ ಭಾರತೀಯ ವಿಜ್ಞಾನಿಗಳು ಜೊತೆ ಜೊತೆಗೆ 140 ಕೋಟಿ ಭಾರತೀಯರು ಎಲ್ಲರೂ ಸಹ ಬೆಳಗ್ಗೆಯಿಂದ ಪ್ರಾರ್ಥಿಸಿದರು. ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಒಂದು ಪ್ರಾರ್ಥಿಸಿದ್ರು ಏನಪ್ಪ ಅಂದ್ರೆ ನಮ್ದು ಇವತ್ತು 6:04 ಯಶಸ್ವಿಯಾಗಿ ಲ್ಯಾಂಡ್ ಆಗಲಿ ಅಂತೇಳಿ ಇವತ್ತು ಅವರೆಲ್ಲರ ಕನಸು ನನಸಾಗೈತಿ. 6:04 ಕರೆಕ್ಟ್ ಆಗಿ ನಮ್ಮ ಚಂದ್ರಯಾನ 3 ಯಶಸ್ವಿಯಾಗಿ ಚಂದ್ರನಲ್ಲಿ ಇಳಿದೈತಿ. ಇನ್ನು ಮುಂದೆ ನಾವು ಚಂದ್ರನಲ್ಲಿಯೂ ಸಹ ಭಾರತೀಯರು ಅನ್ನುವಂತ ಒಂದು ಹೆಮ್ಮೆ ಪಡುತ್ತಾ ಈ ಒಂದು ಯಶಸ್ವಿಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೃತಜ್ಞತೆಗಳು ಸಲ್ಲಿಸುತ್ತಾ ಈ APJ ಅಬ್ದುಲ್ ಕಲಾಂ ಅವರಿಗೂ ಸಹ ಇವತ್ತಿನ ಈ ಒಂದು ಸಂಭ್ರಮ ಆಚರಣೆಯಲ್ಲಿ ನಮ್ಮನ್ನು ಕರೆಸಿ ಆಚರಣೆ ಮಾಡಲಿಕ್ಕೆ ಅವಕಾಶ ಕೊಟ್ಟರ. ಸಿಹಿ ತಿನಿಸಿ ಸಂಭ್ರಮ ಆಚರಣೆ ಮಾಡಿದ್ದೇವೆ ನಾವು. ಅವರಿಗೆ ಸಹ ವಿಶೇಷ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಒಂದು ಸಂಭ್ರಮ ಆಚರಣೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. बड़ी खुशी व मसरत के साथ आपको सदर अराकीन अंजुमन इस्लाम कमेटी इंडी और प्रिंसिपल अंजुमन डीएड कॉलेज इंडी की तरफ से ये इत्तला दी जाती है कि इमसाल 2023 और 24 डीएड साल अव्वल दाखला शुरू हो चुके हैं। जो तलबा PUC सेकेंड ईयर में 50% से पास हुए हैं वो अपना दाखला यहाँ पर करवा सकते हैं। इस कॉलेज में आला दर्जे की तालीम के साथ अदब व अखलाक की बेहतरीन तरबियत दी जाती है, और जदीद तालीम के एतबार से कंप्यूटर की तरबियत, सिलाई मशीन की तरबियत, लाइब्रेरी का इस्तेमाल, तदरीस में महारत हासिल करने के लिए बहुत सारे प्रोग्राम यहाँ पर मुनाकद किए जाते हैं, जिसके लिए माहिर असातिज़ा का अखज भी किया जाता है, जिसमें नली कली की ट्रेनिंग, 5E मॉडल की ट्रेनिंग, माइक्रो टीचिंग और सकाफती प्रोग्राम कराए जाते हैं। इमसाल TET और CET के खास तौर पर प्रोग्राम किए जाएंगे। DED के सिलेबस को पूरा करने के लिए बेहतरीन असातिज़ा मौजूद हैं। यहाँ पर तालीम हासिल करने वाले तालीब इल्मों के लिए बेहतरीन इमारत और बेहतरीन क्लासरूम, लैब्स, लाइब्रेरी और पानी की सहूलत वगैरह मौजूद है। तो आप देरी ना करते हुए, खासकर वो वालिदैन जिनकी लड़कियों को दूसरे इदारों में दाखिला कराना चाहते हैं, उनसे गुजारिश है कि आज के बिगड़ते हुए माहौल को मद्देनजर रखते हुए दुनियावी तालीम के साथ अखलाकी तालीम पर गौर करते हुए हमारे इदारे में दाखिला कराएं।
राब्ते के लिए इन नंबरात पर आप कांटेक्ट कर सकते हैं 8904609418 7795281001।